हेलो हाय एल्लरिगू नमस्कार प्रिंस पोर्टल चानल गे निम्मेल्लरिगू स्वागत सुस्वागत नानु निम्म आत्मीय अशोक कुमार वीक्षकरे एल्लरिगू दीपावली हब्बद हार्दिक शुभाशयगळु निम्म जीवन कत्तलिनिंद बेळकिनडेगे सागली निमगे शांति नेम्मदि सुख एल्ल सिगली अंत हेळ्ता इवत्तिन वीडियोदल्लि सेवंत पे कमीशन ऐळने राज्य वेतन आयोगद कुरितागि ओंदु ब्रेकिंग न्यूज निमगागि नानु हाजर माड्ता इद्दीनि वीक्षकरे ನಮ್ಮ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಒಂದು ಅತಿ ದೊಡ್ಡ ಬಂಪರ್ ನ್ಯೂಸ್ ಇವತ್ತಿನ ವಿಡಿಯೋದಲ್ಲಿ ಲಭ್ಯವಿರುತ್ತೆ ವೀಕ್ಷಕರೇ. ಇದು ಬಹಳಷ್ಟು ಮಹತ್ವದ ಮಾಹಿತಿಯನ್ನು ಒಳಗೊಂಡ ವಿಡಿಯೋ ಆಗಿರುತ್ತೆ. ಆದ್ದರಿಂದ ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಮೊದಲನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ. ಆತ್ಮೀಯರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಬರುವಂತಹ ಒಂದು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ನಿಮ್ಮ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಹಾಕಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. ಮತ್ತು ನಿಮ್ಮ ಯಾವುದೇ ಕುಂದುಕೊರತೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಅಲ್ಲಿ ಕೂಡ ನನ್ನನ್ನು ಕೇಳಿ, ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಉತ್ತರವನ್ನು ನಾನು ಒದಗಿಸ್ಕೊಡ್ತೇನೆ. ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ವೀಕ್ಷಕರೇ, ನಿಮ್ಮ ಸಮಯ ವ್ಯರ್ಥ ಮಾಡದೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ನ್ಯೂಸ್ ಆಗಿರುವಂತಹ ಏಳನೇ ರಾಜ್ಯ ವೇತನ ಆಯೋಗದ ಕುರಿತಾಗಿ ಈ ಮುಖ್ಯ ಮಾಹಿತಿ ನಿಮ್ಮುಂದೆ ಇದೆ. ದಯವಿಟ್ಟು ನಾನು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಆತ್ಮೀಯರೇ, ಕರ್ನಾಟಕ ರಾಜ್ಯದ ಏಳನೇ ರಾಜ್ಯ ವೇತನ ಆಯೋಗದ ಪೋರ್ಟಲ್ಗೆ ನಿಮಗೆ ಸ್ವಾಗತ. ಸೆವೆಂತ್ ಪೇ ಕಮಿಷನ್ ಕರ್ನಾಟಕ 2023. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ವೇತನ ಶ್ರೇಣಿ 12ರಲ್ಲಿ ಬರುವಂತಹ ನೌಕರರಿಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿ ಈ ಟೇಬಲ್ ಮುಖಾಂತರ ನೀಡ್ತಾ ಇದ್ದೇನೆ. ಕಂಪ್ಲೀಟ್ ಸ್ಯಾಲರಿ ಇನ್ಫಾರ್ಮೇಶನ್ ಟೇಬಲ್, ಒಂದು ಪ್ರಿಡಿಕ್ಷನ್ ಟೇಬಲ್ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರ 6 ತಿಂಗಳ ಒಂದು ಅವಧಿ ವಿಸ್ತರಣೆ ಮಾಡಿದೆ, ಅದು ಸೆವೆಂತ್ ಪೇ ಕಮಿಷನ್ ಕುರಿತಾಗಿ. 6 ತಿಂಗಳ ನಂತರ ಏಳನೇ ರಾಜ್ಯ ವೇತನ ಆಯೋಗ ಜಾರಿಯಾಗುತ್ತೆ. ಅದಾದ ನಂತರ ನಮ್ಮ ನೌಕರರಿಗೆ ಅವರಿಗೆ ಸಿಗುವಂತ ವೇತನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಇಲ್ಲಿ ನಾನು ವೇತನ ಶ್ರೇಣಿ 12ರಲ್ಲಿ ಬರುವಂತಹ ನೌಕರರಿಗೆ ಮಾಹಿತಿ ನೀಡ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಸರ್ಕಾರಿ ನೌಕರರು ಪಿಂಚಣಿದಾರರು ಮತ್ತು ನಿವೃತ್ತರಿಗೂ ಕೂಡ ಬದಲಾಗುತ್ತೆ. ವೀಕ್ಷಕರೇ, ವೇತನ ಶ್ರೇಣಿ 12ರಲ್ಲಿ ಬರುವಂತಹ ನೌಕರರು 5ನೇ ವೇತನ ಆಯೋಗದಲ್ಲಿ 28,100 ರೂಪಾಯಿ, 28,800 ರೂಪಾಯಿ, 29,600 ರೂಪಾಯಿ ಈ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 6ನೇ ವೇತನ ಆಯೋಗದಲ್ಲಿ ಆಗಿನ ಕಾಲದಲ್ಲಿ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು, ಅವರು 5ರಿಂದ 6ನೇ ವೇತನ ಆಯೋಗ ಮಂಡಿಸಿದ್ರು. ಅಲ್ಲಿ 28,100, 28,800, 29,600 ರೂಪಾಯಿ ಈ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ 6ನೇ ವೇತನ ಆಯೋಗದಲ್ಲಿ 52,650 ರೂಪಾಯಿ ಆಗಿ ಬದಲಾಗಿತ್ತು. ಇದು ವೇತನ ಶ್ರೇಣಿ 12ರಲ್ಲಿ ಬರುವಂತಹ ನೌಕರರಿಗೆ. ಈಗ 6ನೇ ವೇತನ ಆಯೋಗ ಅಂದ್ರೆ ಸದ್ಯಕ್ಕೆ 52,650 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ ತುಟ್ಟಿ ಭತ್ಯೆ 38.75ಕ್ಕೆ, ಅಂದ್ರೆ 31ರಿಂದ 35% ಆಯಿತು. 4% ಸರ್ಕಾರ ಹೆಚ್ಚಳ ಮಾಡಿತ್ತು 6 ತಿಂಗಳ ಹಿಂದೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ. ಈಗ 35ರಿಂದ 38.75 ಅಂದ್ರೆ 3.75% ಅಷ್ಟು ಒಂದು ಡಿ ಎ ಹೈಕ್ ಮಾಡಿದೆ. ಇದು ಕೆಲವು ಒಂದು 15-20 ದಿನ ಹಿಂದ ಆಗಿರುವಂತಹ ಒಂದು ವಿಚಾರ. ಈಗ ಡಿಎರ್ನೆಸ್ ಅಲವೆನ್ಸ್ 38.75ಕ್ಕೆ ಆಗಿರುವುದು 20,402 ರೂಪಾಯಿ, ಅಂದ್ರೆ ಈಗ 52,650 ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನೌಕರರಿಗೆ 20,402 ರೂಪಾಯಿ ಡಿಎರ್ನೆಸ್ ಅಲವೆನ್ಸ್ ತುಟ್ಟಿ ಭತ್ತೆ ಸಿಗ್ತಾ ಇದೆ. ಈ ಮೂಲ ವೇತನ, ತುಟ್ಟಿ ಭತ್ತೆ, ಇನ್ನಿತರ ಅಂಶಗಳನ್ನು ಪರಿಗಣಿಸಿ ಸೂತ್ರದೊಂದಿಗೆ ಕುಲಂಕುಷವಾಗಿ ಚರ್ಚಿಸಿ ನಾವು ನಮಗೆ ಸಿಕ್ಕಿರುವಂತಹ ಮಾಹಿತಿ, ಸೆವೆಂತ್ ಪೇ ಕಮಿಷನ್ ಅಲ್ಲಿ ನ್ಯೂ ಬೇಸಿಕ್ ಆಗಿ ಇವರಿಗೆ 71,078 ರೂಪಾಯಿ ಆಗುವ ಎಲ್ಲ ಸಾಧ್ಯತೆ ಇದೆ. ಅದೇ ರೀತಿ ವೇತನವಾಗಿ 94,967, ಅಂದ್ರೆ ಒಂದು ರೌಂಡ್ ಅಪ್ ಮಾಡಿದ ಒಂದು 95,000 ರೂಪೀಸ್ ಇವರ ಒಂದು ಸ್ಯಾಲರಿ ಆಗುವ ಎಲ್ಲ ಸಾಧ್ಯತೆಗಳಿರುತ್ತೆ. ವೀಕ್ಷಕರೇ, ಪ್ರತಿಯೊಂದು ಹೊಸ ಮೂಲ ವೇತನದ ಕ್ಯಾಲ್ಕುಲೇಷನ್ ಅಲ್ಲಿ ಒಂದು ನಿಯರೆಸ್ಟ್ ಡಿಜಿಟ್ಗೆ ಫಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಸರದಿ, ನಿಮ್ಮ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹಿಡ್ಕೊಂಡ್ಬಿಟ್ಟು ಕೂಡ ನೀವು ಅನಲೈಸ್ ಮಾಡ್ಕೋಬಹುದು. ಅದಾದ ನಂತರ 30,400ರಿಂದ 53,900ಕ್ಕೆ ಬದಲಾಗುತ್ತೆ. ಇಲ್ಲಿ ಬದಲಾವಣೆಗಳು ಸ್ಟಾರ್ಟ್ ಆಗ್ತವೆ. ಈ ಬದಲಾವಣೆಗೆ 20,886 ರೂಪಾಯಿ ತುಟ್ಟಿ ಭತ್ತೆ,
72,765 ರೂಪಾಯಿ ಇವರಿಗೆ ಹೊಸ ಮೂಲ ವೇತನ ಸಿಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಹೇಳುತ್ತೆ. ವೇತನವಾಗಿ 97,222 ರೂಪಾಯಿ ಹಾಗೂ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದೇ ರೀತಿ 31,200 ರೂಪಾಯಿ ಐದನೇ ವೇತನ ಆಯೋಗದಿಂದ 6ನೇ ವೇತನ ಆಯೋಗಕ್ಕೆ 55,350ಕ್ಕೆ ಬೃಹತ್ ಬದಲಾವಣೆಯಾಗಿರುತ್ತೆ. ನೀವು ಗಮನಿಸಬಹುದು ಪ್ರತಿಯೊಂದು ಮೂಲ ವೇತನದ ಹೆಜ್ಜೆ ಹೆಜ್ಜೆಯಲ್ಲಿ 70-75% ವರೆಗೂ ಇಲ್ಲಿ ಬೇಸಿಕ್ ಹೈಕ್ ಆಗಿರುತ್ತೆ. ಈ ಮೂಲ ವೇತನಕ್ಕೆ 21,448 ರೂಪಾಯಿ ತುಟ್ಟಿ ಭತ್ತೆ 38.75 ಸಿಗ್ತಾ ಇದೆ. 74,723 ರೂಪಾಯಿ ಇವರಿಗೆ ಹೊಸದಾಗಿ ಸಿಗಬಹುದಾದ ಒಂದು ಮೂಲ ವೇತನದ ಲೆಕ್ಕಾಚಾರ. ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದಲ್ಲಿ ಇಷ್ಟು ಒಂದು ಮೊತ್ತದ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇರುತ್ತೆ. ವೇತನವಾಗಿ 99,838 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿ 32,000 56,800 ರೂಪಾಯಿ 5ರಿಂದ 6ನೇ ಆಯೋಗದ ಮೂಲ ವೇತನದಲ್ಲಿ ಆದಂತ ಒಂದು ಬೃಹತ್ ಬದಲಾವಣೆ ಇಲ್ಲಿ ನೋಡಬಹುದು ವೀಕ್ಷಕರೇ. 24,800 ರೂಪಾಯಿ ಹೆಚ್ಚಳವಾಗಿರುತ್ತೆ ಬೇಸಿಕ್ ನಲ್ಲಿ. ಈ ಮೂಲ ವೇತನಕ್ಕೆ 22,010 ರೂಪಾಯಿ ಇವರಿಗೆ ಸಿಗ್ತಾ ಇರುವಂತ ಒಂದು ಡಿಎ. ಈ ಮೂಲ ವೇತನ ಮತ್ತು ಡಿಎ ಅನ್ನು ಗಮನಿಸಿದಾಗ 76,680 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 1,02,453 ರೂಪಾಯಿ ಇವರಿಗೆ ಸಿಗುವಂತ ಒಂದು ಸ್ಯಾಲ್ರಿಯೇ ಲೆಕ್ಕಾಚಾರ ಆಗಿರುತ್ತೆ. ವೀಕ್ಷಕರೇ, ವೇತನ ಶ್ರೇಣಿ 12ರಲ್ಲಿ ಬರುವಂತ ನೌಕರರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದಲ್ಲಿ ಬಿಡುಗಡೆ ಮಾಡುವ ಡೇಟಾ ಅಥವಾ ಅಂಕಿಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಚೂರು ವ್ಯತ್ಯಾಸ ಆದರೆ ಸರ್ಕಾರ ನೀಡುವ ಫಿಟ್ಮೆಂಟ್ ಫ್ಯಾಕ್ಟರ್ ಅಥವಾ ಭತ್ತೆಗಳಲ್ಲಿ ವ್ಯತ್ಯಾಸ ಮಾಡಿದರೆ ಮಾತ್ರ ಅಲ್ಟ್ರಾ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಇಟ್ ರಿಮೈನ್ಸ್ ಆಸ್ ಇಟ್ ಇಸ್ ಅಂತ ಹೇಳ್ತಾ ಮುಂದಿನ ಸರದಿ ವೇತನ ಶ್ರೇಣಿ 12ರಲ್ಲಿ 32,800ರಿಂದ 58,750ಕ್ಕೆ ಬೃಹತ್ ಬದಲಾವಣೆಯಾಗಿರುತ್ತೆ. ಡಿಎ 38.75ಗೆ 22,572 ರೂಪಾಯಿ ಆಗಿರುತ್ತೆ. ಇವೆಲ್ಲವನ್ನು ಪರಿಗಣಿಸಿ ಸೆವೆಂತ್ ಪೇ ಕಮಿಷನ್ ಒಂದು ಪ್ರಿಡಿಕ್ಷನ್ ಮಾಡೋದಾದ್ರೆ 78,638 ರೂಪಾಯಿ ಆಗುತ್ತದೆ ಮತ್ತು ಸ್ಯಾಲ್ರಿಯಾಗಿ 1,05,068 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು. ಅದಾದ ನಂತರ 33,600ಕ್ಕೆ 59,700ಕ್ಕೆ ಬೃಹತ್ ಬದಲಾವಣೆ ಆಗಿರುತ್ತೆ ಮೂಲ ವೇತನದಲ್ಲಿ 5ರಿಂದ 6ನೇ ಆಯೋಗದ ಮೂಲ ವೇತನದಲ್ಲಿ. ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರು 59,700 ರೂಪಾಯಿ ಬೇಸಿಕ್ ಇದ್ರೆ 23,134 ರೂಪಾಯಿ ಡಿಎ ಸಿಗ್ತಾ ಇದೆ. ಈ ಹೊಸದ ಡಿಎ ಒಂದು ಅಂಕಿಅಂಶ ಆಗಿರುತ್ತೆ. ಇವೆಲ್ಲನ್ನು ಪರಿಗಣಿಸಿ ಒಂದು ಪ್ರೊಡಿಕ್ಷನ್ ಮಾಡಬಹುದಾದ ನ್ಯೂ ಬೇಸಿಕ್ 80,500 ಚಿಲ್ಲರೆ ಮೊತ್ತ ಆಗಿರುತ್ತೆ. ಸ್ಯಾಲ್ರಿಯಾಗಿ 1,07,684 ರೂಪಾಯಿ ಆಗುವುದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. 34,500ರಿಂದ 61,150ಕ್ಕೆ ಬದಲಾಗುತ್ತೆ. 23,696 ರೂಪಾಯಿ ಹೊಸದಾಗಿ ಸಿಗ್ತಾ ಇರುವಂತಹ ಡಿಎ. 82,500 ಚಿಲ್ಲರೆ ಮೊತ್ತ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 110,799 ರೂಪಾಯಿ ಇವರ ಒಂದು ಸ್ಯಾಲ್ರಿ ಆಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. 35,400ರಿಂದ 62,600ಕ್ಕೆ ಮೂಲ ವೇತನದಲ್ಲಿ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಬದಲಾಗುತ್ತೆ. ಈ ಮೂಲ ವೇತನಕ್ಕೆ 24,776 ರೂಪಾಯಿ ಡಿಎ ಮತ್ತು ನಾವು ಒಂದು ಪ್ರೆಡಿಕ್ಟ್ ಮಾಡಬಹುದಾದ 7ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಅನುಷ್ಠಾನಕ್ಕೆ ಬಂದಲ್ಲಿ ಇವರ ಒಂದು ನ್ಯೂ ಬೇಸಿಕ್ 84,510 ರೂಪಾಯಿ ಆಗುವ ಸಾಧ್ಯತೆ ಇದೆ ಮತ್ತು 112,915 ರೂಪಾಯಿ ಇವರ ಒಂದು ವೇತನ ಆಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ವೀಕ್ಷಕರ. 36,300ರಿಂದ 64,750 ರೂಪಾಯಿಗೆ 5ರಿಂದ 6ನೇ ವೇತನ ಆಯೋಗದಲ್ಲಿ ಆದಂತ ಒಂದು ಬದಲಾವಣೆ ಒಂದು ಪರಿವರ್ತನೆಯ ಮೂಲ ವೇತನದಲ್ಲಿ. ಈ ಮೂಲ ವೇತನಕ್ಕೆ 24,916 ರೂಪಾಯಿ ತುಟ್ಟಿ ಭತ್ತೆ ಮತ್ತು 86,738 ರೂಪಾಯಿ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರ ನಿಮಗೆ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. 115,895 ರೂಪಾಯಿ ಇವರ ಒಂದು ಸಂಬಳ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ವೇತನ ಶ್ರೇಣಿ 12ರಲ್ಲಿ ಇವತ್ತಿನ ವಿಡಿಯೋ ಕೊನೆಯ ಡೇಟಾ 37,200 ರೂಪಾಯಿಯಿಂದ 65,900ಕ್ಕೆ ಬದಲಾವಣೆಯಾಗಿರುತ್ತೆ. 25,556 ರೂಪಾಯಿ ಇವರ ಒಂದು ತುಟ್ಟಿ ಭತ್ತೆ. ಇವರಿಗೆ ಮುಂಬರುವ ದಿನದಲ್ಲಿ ಕೆಲವೇ ತಿಂಗಳಲ್ಲಿ ಅನುಷ್ಠಾನಕ್ಕೆ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದಲ್ಲಿ 88,965 ರೂಪಾಯಿ ಇವರ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 118,867 ರೂಪಾಯಿ ಇವರ ಒಂದು ಸ್ಯಾಲ್ರಿ ಆಗಬಹುದೆಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಸಂಪೂರ್ಣ ತೃಪ್ತಿ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ.
ನಮ್ಮ 7ನೇ ರಾಜ್ಯ ವೇತನ ಆಯೋಗದ ಅನುಷ್ಠಾನಕ್ಕೆ ಬಂದ ನಂತರ ಬಿಡುಗಡೆ ಮಾಡುವ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಮತ್ತು ನಾನು ನಿಮಗೆ ನೀಡಿದಂತ ಒಂದು ಮಾಹಿತಿ ಎಷ್ಟು ನೈಜತೆ ಇದೆ ಅಂತ ನೀವು ಕೂಡ ತಿಳ್ಕೋಬಹುದು. ವೀಕ್ಷಕರೇ, ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಹೀಗೆ ವಿಡಿಯೋ ನೋಡ್ತಾ ಇರಿ, ನೋಡ್ತಾ ಇರಿ, ನೋಡ್ತಾ ಇರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ. ನೀವು ಯೂಸ್ ಮಾಡ್ತಾ ಇರುವಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಬೆಂಬಲ ಸದಾ ನೀಡ್ತಾ ಇರಿ. ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ನಾನು ಅಶೋಕ್ ಕುಮಾರ್ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬಕರು ನಾಡ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಬಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ.